ಈಗ ನಮ್ಮಲ್ಲಿ ಇರುವಂಥ ಎಚ್ ಐ ಪಾಸಿಟಿವ್ ಮಕ್ಕಳ ಜೊತೆಗೆ ನಾವೇನು ಮಾಡಿದ್ದಾರೆ ಅಂದರೆ ಆಜುಬಾಜುಕ್ಕೆ ಏನು ಸ್ಲಮ್ಸ್ ಇದೆ, ಯಾವ ಮಕ್ಕಳು ಭಿಕ್ಷಾಟನೆ ಒಳಗೆ ಇದಾದ ಅಂದರೆ ಭಿಕ್ಷೆ ಬೇಡೋದ್ರೊಳಗೆ ಇನ್ವಾಲ್ವ್ ಇದ್ದಾರೆ, ತಂದೆ ತಾಯಿ ತಿರ್ಕೊಂಡು ಮಕ್ಕಳಿದ್ದಾರೆ, ಬಡತನ ರೇಖೆಕ್ಕಿಂತ ತೆಳಗಡೆ ಇದ್ದಾರೆ, ಅಂಥ ಮಕ್ಕಳಿಗೂ ನಾವು ಇಲ್ಲಿ ಅಡ್ಮಿಷನ್ ಕೊಟ್ಟಿದ್ದೇವೆ ರೀ. ಅನಾಥಾಶ್ರಮವು ಅನಾಥ ಮಕ್ಕಳು ಅಂದರೆ ಆ ಮಕ್ಕಳಿಗೆ ಅವ್ರು ಭೇಟಿ ಆಗಬೇಕಂದ್ರೆ ನಾಲ್ಕೈದು ಗೇಟ್ ಓಪನ್ ಮಾಡಿ ಭೇಟಿ ಆಗಬೇಕಾಗತ್ತೆ ರೀ. ಅಂದರೆ ಒಂಥರ ಮಕ್ಕಳಲ್ಲಿ ಇರೋ ವಾತಾವರಣ ಹೆಂಗಿರ್ತೈತೆ ಅಂದರೆ ಮಕ್ಕಳು ಒಂದು ಜೈಲ್ನಾಗ ಇದ್ದಂಗೆ ಅನ್ನಿಸ್ತೈತೆ ರೀ. ಸೊ ಈ ಬಿಲ್ಡಿಂಗ್ ಅಂದರೆ ಬರೀ ಒಂದು ಬಿಲ್ಡಿಂಗ್ ಕಟ್ಟಿಲ್ಲ ಮೇಡಮ್, ಒಂದು ಆಸ್ ಪರ್ ಕಾನೂನು ಪ್ರಕಾರ ನಾವು ಏನು ಬೇಕು ಫೈರ್ನಿಂದ ಹಿಡಿದು ಎಲ್ಲ ಪ್ರತಿಯೊಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮೇಂಟೈನ್ ಮಾಡಿದ್ದೇವೆ. ಸೊ ಉಳ್ಕಿ ಸರ್ಪ್ಲಸ್ ಎನರ್ಜಿಯನ್ನು ಈ ಬ್ಯಾಟ್ರಿ ಮುಖಾಂತರ ಸ್ಟೋರ್ ಮಾಡ್ತೇವೆ ರೀ. ಆಮೇಲೆ ರಾತ್ರಿ ಯಾವಾಗ ಸೂರ್ಯದ ಕಿರಣ ಕಡಿಮೆ ಆಗತ್ತೆ ಅವಾಗ ಇಲ್ಲಿಂದ ಕರೆಂಟ್ ಪೂರ ಬಿಲ್ಡಿಂಗಿಗೆ ಸಪ್ಲೈ ಆಗತ್ತೆ ರೀ. ಎಮರ್ಜೆನ್ಸಿ ಏನೇ ಒಂದು ಅನಾಹುತ, ಹೌದೌದು, ಸೇಫ್ ಆಗಿದೆ, ಹೌದು ರೀ. ಆಮೇಲೆ ಮತ್ತೊಂದು ವಿಶೇಷತೆ ಅಂದ್ರೆ ಈ ಪೂರ ಬಿಲ್ಡಿಂಗ್ ನಲ್ಲಿ ಕರೆಂಟ್ ತಗೊಂಡಿಲ್ಲ ರೀ. ಸೊ ನೋ ಎಲೆಕ್ಟ್ರಿಸಿಟಿ.